ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಸೆಪ್ಟೆಂಬರ್ 10, 11 ಮತ್ತು 12, 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. SBIಗೆ ನೂತನವಾಗಿ ಆಯ್ಕೆಯಾಗಿರುವ ವ್ಯವಸ್ಥಾಪಕ ನಿರ್ದೇಶಕರು ಯಾರು? ಉತ್ತರ ಅನ್ಶುಲಾ ಕಾಂತ್. SBI ಒಟ್ಟಾರೆಯಾಗಿ 4 ವ್ಯವಸ್ಥಾಪಕರನ್ನು ಒಳಗೊಂಡಿದೆ. ಅವರು ಯಾರೆಂದರೆ PK ಗುಪ್ತಾ, JK ಖಾರಾ, ಅರ್ಜಿತ್ ಬಸು ಮತ್ತು ಅನ್ಶುಲಾ ಕಾಂತ್. SBIನ ಅಧ್ಯಕ್ಷರು ರಜನೀಶ್ ಕುಮಾರ್. SBIನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. SBI ಸ್ಥಾಪನೆಯಾದ ವರ್ಷ 1 ಜುಲೈ 1955. 2017-18 UEFA ವರ್ಷದ ಪುರುಷ ಆಟಗಾರ ಪ್ರಶಸ್ತಿಯನ್ನು ಪಡೆದವರು ಯಾರು? ಉತ್ತರ ರಿಯಲ್ ಮ್ಯಾಡ್ರಿಡ್ ತಂಡದ ಲೂಕಾ ಮ್ಯಾಡ್ರಿಕ್. 2016-17 UEFA ವರ್ಷದ ಪುರುಷ ಆಟಗಾರ ಪ್ರಶಸ್ತಿಯನ್ನು ಪಡೆದವರು ಕ್ರಿಸ್ಟಿಯಾನೋ ರೊನಾಲ್ಡೋ. ಎಕ್ಸಿಸ್ ಬ್ಯಾಂಕ್ನ ನೂತನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಅಮಿತಾಬ್ ಚೌಧರಿ. ಅಮಿತಾಬ್ ರವರು ಜನವರಿ 1, 2019 3 ವರ್ಷಗಳ ಕಾಲ ಅಧಿಕಾರ ಹುದ್ದೆಯನ್ನು ಹೊಂದಿರಲಿದ್ದಾರೆ. 2018-19 US ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ನ ಮಹಿಳೆಯರ ಸಿಂಗಲ್ಸ್ ವಿಭಾಗದ ವಿಜೇತರು ಯಾರು? ಉತ್ತರ ಜಪಾನ್ನ ನವೋಮಿ ಒಸಾಕ. ನವೋಮಿ ಒಸಾಕಾರವರು ಗ್ರ್ಯಾಂಡ್ ಸ್ಲ್ಯಾಮ್ನ ಟೈಟಲ್ ಪಡೆದ ಮೊದಲ ಜಪಾನ್ ಮಹಿಳೆ. 2018 ಸರಳ ಪುಷ್ಕರ್ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ ಒಡಿಶಾ ಕವಿ ಶತ್ರುಘ್ನ ಪಾಂಡವ. ಶತ್ರುಘ್ನರವರು ಮಿಶ್ರ ದೃಪದ ಕವನ ಸಂಕಲನಕ್ಕೆ ಈ ಪ್ರಶಸ್ತಿ ಲಭಿಸಿದೆ. 2018-19 US ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ನ ಪುರುಷರ ಸಿಂಗಲ್ಸ್ ವಿಭಾಗದ ವಿಜೇತರು ಯಾರು? ಉತ್ತರ ನೊವಾಕ್ ಜೋಕೋವಿಕ್. ಚೈನಾದ ಅತ್ಯಂತ ದೊಡ್ಡದಾದ ಇ ಕಾಮರ್ಸ್ ಸಂಸ್ಥೆ ಅಲಿಬಾಬಾ ಗ್ರೂಪ್ ಹೋಲ್ಡಿಂಗ್ ಲಿಮಿಟೆಡ್ನ ಸ್ಥಾಪಕರು ಯಾರು? ಉತ್ತರ ಜಾಕ್ಮಾ. ಈ ಸಂಸ್ಥೆಯನ್ನು 1999 ಸ್ಥಾಪಿಸಲಾಯಿತು. 2018-19 ಜೆಕ್ ರಿಪಬ್ಲಿಕ್ನ ಒಸ್ಟ್ರಾವಾದಲ್ಲಿ ನಡೆದ IAAFನ ಕಾಂಟಿನೆಂಟಲ್ ಕಪ್ನ ಟ್ರಿಪಲ್ ಜಂಪ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದ ಭಾರತದ ಮೊದಲ ವ್ಯಕ್ತಿ ಯಾರು? ಉತ್ತರ ಅರ್ಪಿಂದರ್ ಸಿಂಗ್. ಜೆಕ್ ರಿಪಬ್ಲಿಕ್ನ ರಾಜಧಾನಿ ಪ್ರಾಗ್ ಮತ್ತು ಜೆಕ್ ರಿಪಬ್ಲಿಕ್ನ ಕರೆನ್ಸಿ ಕೊರೋನಾ. 57ನೇ ದುಲೀಪ್ ಟ್ರೋಫಿಯ ವಿಜೇತರು ಯಾರು? ಉತ್ತರ ಇಂಡಿಯಾ ಬ್ಲೂ. ಇಂಡಿಯಾ ಬ್ಲೂ ತಂಡವು 1187 ರನ್ಗಳಿಂದ ಇಂಡಿಯಾ ರೆಡ್ ತಂಡವನ್ನು ಪರಾಜಯಗೊಳಿಸಿತು. ನೇಪಾಳದ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಪ್ರಕಾಶ್ ಮಿಶ್ರಾ. ನೇಪಾಳದ ಪ್ರಧಾನಮಂತ್ರಿ ಖಡ್ಗಪ್ರಸಾದ್ ಶರ್ಮಾ ಓಲಿ, ನೇಪಾಳದ ರಾಷ್ಟ್ರಪತಿ ವಿದ್ಯಾದೇವಿ ಭಂಡಾರಿ, ನೇಪಾಳದ ರಾಜಧಾನಿ ಕಠ್ಮಂಡು, ನೇಪಾಳದ ಕರೆನ್ಸಿ ರುಪಿ. ನೊಮಾಡಿಕ್ ಎಲಿಫೆಂಟ್ 2018 ಇದು ಯಾವ ರಾಷ್ಟ್ರಗಳ ನಡುವಿನ ಜಂಟಿ ಸೇನೆಯ ಸಮರಾಭ್ಯಾಸವಾಗಿದೆ? ಉತ್ತರ ಭಾರತ ಮತ್ತು ಮಂಗೋಲಿಯಾ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.